ಯಾವ ಆತನ ಪರಮ ಶಿಷ್ಯನನ್ನಿಸಿಕೊಂಡಿರ್ತಕ್ಕಂತ ಯಾರಿಪ್ಪ ಇವರು? ಚಂದನಗಿರಿಯಲ್ಲಿ ಹುಟ್ಟಿ ಮಂದನಗಿರಿಯಲ್ಲಿ ಬೆಳೆದು ಯಾವ ಸೌರಾವತಿಯ ಸುತ್ತ ಬ್ರಹ್ಮದೇವರ ಕಂದನನ್ನಿಸಿಕೊಂಡಿರ್ತಕ್ಕಂತ ಹೌದು ಹೌದಪ್ಪ. ಯಾವ ಲಿಂಗಬೀರನ ಪಾದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಆತನ ಪರಮ ಶಿಷ್ಯನನ್ನಿಸಿಕೊಂಡಿರ್ತಕ್ಕಂತ ಯಾರಿಪ್ಪ ಇವರು? ಯಾವ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡೆ ತಾಲೂಕಿನ ಸುಕ್ಷೇತ್ರ ಯಾವ ಹುಲಿಜಂತಿಯ ಗ್ರಾಮದಲ್ಲಿ ವಾಸ ಮಾಡಿರತಕ್ಕಂತ ಯಾರಿಪ್ಪ ನನ್ನಪ್ಪ? ನನ್ನಪ್ಪ ಮುತ್ತಮಾಳಿಂಗರಾಯನ ಪಾದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಇವತ್ತಿನ ದಿವಸ ಏನಾಯ್ತ್ರಿಪ್ಪ? ಯಾವ ಭೀಮಶಿಯಣ್ಣ ಬಾಣಿಯವರ ಹಬ್ಬದ ಜಾತ್ರೆ ಹಾಗೂ ಹಬ್ಬದ ಹಾಗೂ ಲಗ್ನದ ನಿಮಿತ್ತವಾಗಿ ಇವತ್ತಿನ ದಿವಸ ಎರಡು ಮೇಳಗಳನ್ನು ಜಾಗರಣೆ ಸಲುವಾಗಿ ತರಿಸೋದಾಗಿದೆ. ಹೌದು. ಇವತ್ತಿನ ದಿವಸ ಹೆಂಗದಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ಎರಡು ಮೇಳಗಳಲ್ಲಿ ಯಾಕಪ್ಪ ಅಂತ ಕೇಳಿದ್ರೆ ಇಟ್ಟ ದಿವಸ ನಾವು ಮಾರ್ಗದೊಳಗೆ ಹಾಡ್ಕೊತ ಬಂದವ್ರ. ಹೌದು. ಹೆಣ್ಣ ಗಂಡಿನೊಳಗೆ ಅಷ್ಟೊಂದು ನಮ್ಗೆ ಇಲ್ಲ. ಅದಕ್ಕ ನಮ್ ಊರಿನ ಹಿರಿಯರ ಪ್ರಮುಖರ ಮಾತಿನ ಮೇರೆಗೆ ಇವತ್ತಿನ ದಿವಸ ನಾವು ಈ ಕಮಿಟಿ ನಡೆಸಿಕೊಡ್ಬೇಕಂತ ಹೇಳತ್ಲಿ ಬಂದೀವಿ. ಹೌದೌದು. ಇವತ್ತಿನ ದಿವಸ ಎರಡೂ ಕಲಾವಂತರಲ್ಲಿ ಕೇಳ್ಕೋದು ಏನಪ್ಪಾ ಅಂತ ಕೇಳಿದ್ರೆ ಏನ್ರಿಪ್ಪ ಎರಡೂ ಮೇಳಗಳು ಪಾಳೆ ಟು ಪಾಳೆ ಘರ್ಷಣೆ ಮಾಡಬೇಕು. ಘರ್ಷಣೆ ಮಾಡಿ ಇವರು ಹೆಣ್ಣು ಆಡೋರು ಗಂಡಿಗೆ ಕೇಳ್ಬೇಕು, ಗಂಡ ಆಡೋರು ಹೆಣ್ಣಿನ ಮೇಳಕ್ಕೆ ಕೇಳ್ಬೇಕು. ಹೌದೌದು. ಹೆಂಗ ಕೇಳ್ಬೇಕಪ್ಪ ಅಂತ ಕೇಳಿದ್ರೆ ನೇರವಾಗಿ ಹೆಸರಿಟ್ಟು ಘರ್ಷಣೆ ಮಾಡಬೇಕು. ಹೌದು. ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರ ಇಂದ್ರ ಸೂರ್ಯ ಇವೇನು ಹೆಸರದವಲ್ಲ ಗಂಡಿನವ್ರ ಹೆಸರಿಟ್ಟು ಹೆಣ್ಣಿನವ್ರನ್ನ ಕೇಳ್ಬೇಕು, ಹೆಣ್ಣಿನವ್ರ ಹೆಸರಿಟ್ಟು ಗಂಡಿನವ್ರನ್ನ ಸವಾಲು ಕೇಳ್ಬೇಕು. ಹೌದೌದು. ಯಾಕಪ್ಪ ಅಂತ ಕೇಳಿದ್ರೆ ಕೇಳಿರ್ತಕ್ಕಂತ ಘರ್ಷಣೆ ನಾಲ್ಕು ಮಂದಿ ಕುತ್ತವ್ರಿಗೆ ಅರ್ಥ ಆಗಿರ್ಬೇಕು. ಹೌದು. ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ಪರಮಾತ್ಮ ಬ್ರಹ್ಮನ ರುಂಡ ಹೆಂಗ ಛೇದನ ಮಾಡಿದನಲ್ಲ ಆ ಛೇದನ ಮಾಡಿರ್ತಕ್ಕಂತ ರುಂಡ ಬ್ರಹ್ಮ ಹತ್ಯೆ ಅನ್ನುವುದ ಪರಮಾತ್ಮ ಹೆಂಗ ಕಳ್ಕೊಂಡ ಎಲ್ಲಿ ಹೋಗಿ ಕಳ್ಕೊಂಡ ಹಿಂಗಿರ್ಬೇಕು. ಇಲ್ದಕ್ಕ ಮತ್ತ ದಕ್ಷರ ಬ್ರಹ್ಮನ ಮಗಳ ದಾಕ್ಷಾಯಿಣಿ ಅಗ್ನಿಕೊಂಡ್ರದೊಳಗೆ ಜಿಗದಾಗ ಆ ಅಗ್ನಿಕೊಂಡದೊಳಗೆ ಇದ್ದಿರ್ತಕ್ಕಂಥ ದಾಕ್ಷಾಯಿಯ ದೇಹವನ್ನು ತಗೊಂಡು ಪರಮಾತ್ಮ ಹೊತ್ಕೊಂಡು ಅಡ್ಡಾಡೋ ಟೈಮ್ದೊಳಗ ಏನಾಯ್ತ್ರಿಪ್ಪ ವಿಷ್ಣು ಪರಮಾತ್ಮ ತನ್ನ ಚಕ್ರದಿಂದ ಆ ದಾಕ್ಷಾಯಿಣಿ ದೇಹಕ್ಕೆ ಹೊಡೆದಾಗ ಅವು ಎಷ್ಟು ತುಂಡುಗಳಾಗ್ಯಾವ ಆ ತುಂಡುಗಳು ಯಾವ್ಯಾವ ಜಾಗಕ್ಕ ಬಿದ್ದಾವ ಯಾವ್ಯಾವ ಸ್ಥಾನ ಆಗ್ಯಾವ ಹಿಂಗ ಉದಾಹರಣೆ ಕೊಟ್ಟು ಘರ್ಷಣೆಗಳು ಕೇಳ್ಬೇಕು. ಯಾಕಪ್ಪ ಅಂತ ಕೇಳಿದ್ರೆ ಇಲ್ಲಿ ಕೂಡಿರ್ತಕ್ಕಂತ ದೈವಕ್ಕ ಅರ್ಥ ಆಗ್ಬೇಕು. ಹೌದು. ಪಾಳೆ ಟು ಪಾಳೆ ಈಗ ಬರಿಗೆಯವ್ರ ಪಾಳೆ ಇದೆ. ಹೌದು. ಆ ಈ ಪಾಳೆಕ ಅವ್ರ ಘರ್ಷಣೆ ಕೇಳ್ಬೇಕು. ಹೌದ. ಮುಂದಿನ ಪಾಳೆಕ ಸುಲ್ತಾನ್ಪುರದವ್ರು ಬರ್ತೈತೆ ಅಂದ್ರೆ ಬರ್ತೈತೆ ಅಂತ ಹೇಳ್ಬೇಕು, ಇಲ್ಲಂದ್ರೆ ಇಲ್ಲ ಅಂತ ಹೇಳ್ಬೇಕು. ಹೌದು. ಯಾಕಪ್ಪ ಅಂತ ಕೇಳಿದ್ರೆ ಒಂದೊಂದು ಘರ್ಷಣೆ ಹೊತ್ತೊಂಡು ತಕ್ಕ ಜಕ್ಕೊಂಡು ಹೋಗಿಲ್ಲ. ಹಾ ಹಾ. ಬಂದ್ರೆ ಅವ್ರ ಉತ್ತರ ಹೇಳ್ಬೇಕು, ಬರ್ಲಿಕ್ಕಂದ್ರೆ ಮುಂದಿನ ಪಾಳೆಕ ಯಾರ ಘರ್ಷಣೆ ಕೇಳಿರ್ತಿಲ್ಲ ಅವರೇ ಅದಕ್ಕೆ ಅವ್ರ ಉತ್ತರ ಹೇಳಿ ತಿಮ್ಮಡಿಬೇಕು. ಹೌದ ಹೌದ್ಯ ಅನ್ನಿರ್ತಕ್ಕಂತ ಮಾತಿಟ್ಕೊಂಡ ಇವತ್ತಿನ ದಿವಸ ಎರಡೂ ಕಲಾವಂತರಿಗೆ ಈ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಹೌದೌದು. ಜೈ ಹಿಂದ್ ಜೈ ಕರ್ನಾಟಕ ಮಾತಿ ಹೊಡ್ರಪ್ಪ ಕೊತ್ತವ್ರ ಚಪ್ಪಾಳಿ.